2017 ರಾಷ್ಟ್ರೀಯ ಮಟ್ಟದ ಮುಕ್ತ ಕರಾಟೆ ಪಂದ್ಯಾಕೂಟ ಅನ್ನುವಂಥದ್ದು ದೀಪ ಪ್ರಚೋದನೆ ಮುಖೇನ ಹರಿಕಾರರು ದೀನ ದಲಿತರ ಆಶಾ ಕಿರಣರಾಗಿದ್ದುಕೊಂಡು ಈ ರಾಜ್ಯವನ್ನ ಅಭಿವೃದ್ಧಿಯ ಪಥದಲ್ಲಿ ಸಾಗಿಸಿದ್ದಾರೆ. ಈ ಕಾರ್ಯಕ್ರಮದ ನಿಟ್ಟಿನಲ್ಲಿ ಅವರ ಗೋಶಿಂದ್ರು ಇಂಡಿಯನ್ ಕರಾಟೆ ಸಂಸ್ಥೆಯ ವತಿಯಿಂದ ಗೌರವವನ್ನ ಇವತ್ತಿಗೆ ನಾವು ಸಲ್ಲಿಸ್ತಾ ಇದ್ದೇವೆ. ತಮ್ಮೆಲ್ಲ ಜೋರಾದ ಕೈ ಚಪ್ಪಾಳೆಯನ್ನ ಮತ್ತೊಮ್ಮೆ ಯಾಚಿಸ್ತಾ ಇದ್ದೇನೆ. ದಯವಿಟ್ಟು ಕಾರ್ಯಕ್ರಮವನ್ನ ಉದ್ಘಾಟನೆಗೊಳಿಸಿದಂತ ನಮ್ಮ ಆಧರಣೀಯ ಮುಖ್ಯಮಂತ್ರಿಗಳು ಇದೀಗ ನಮ್ಮೆಲ್ಲರ ಮುಂದೆ ಶುಭ ಹಾರೈಕೆ ಮಾತನಾಡಬೇಕು ಅಂತ ಅವರಲ್ಲಿ ವಿನ್ನವಿಸ್ತಾ ಇದ್ದೆ. ವೇದಿಕೆ ಮೇಲಿರ್ತಕ್ಕಂತ ಎಲ್ಲ ಗಣ್ಯರೇ, ಮಾಧ್ಯಮದ ಗೆಳೆಯರೇ, ರಾಷ್ಟ್ರ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ 2017 ಪಂದ್ಯಾವಳಿ ನಡೀತಾ ಇದೆ. ಈ ಪಂದ್ಯಾವಳಿನಲ್ಲಿ ಕವಿತಾ ನನಗೆ ಸುಮಾರು 1 ತಿಂಗಳಿಂದ ಈ ಕರಾಟೆ ಪಟು ಕಾಂಪಿಟೇಷನ್ ಬರಲೇಬೇಕು ಅಂತೇಳಿ ನನಗೆ ಒತ್ತಾಯ ಮಾಡಿ ನನಗೆ ಹಾಸನದಲ್ಲಿ ಕಾರ್ಯಕ್ರಮ ಇತ್ತು. ಶ್ರವಣಬೆಳಗೊಳ ಮಸ್ತಕಾಭಿಷೇಕ ಆ ಕಾರ್ಯಕ್ರಮಕ್ಕೂ ಹೋಗಬೇಕು, ಆದರೂ ಕೂಡ ನೀವು ಬಂದು ಸುಮ್ಮನೆ ಮುಖ ತೋರಿಸಿ ಹೋಗಿ ಅಂತೇಳಿ ಆಟ ಹಿಡಿದು ರಮಾನಾಥ ರಾಯ್ ಕಲಿ ಹೇಳಿಸಿ ಯಾರ್ಯಾರ ಕಲಿ ಹೇಳಿಸ್ಬೇಕು ಎಲ್ಲರ ಕಲಿ ಹೇಳಿಸಿ ಒತ್ತಾಯ ಮಾಡಿ ಇವತ್ತು ನಾನು ಅತ್ಯಂತ ಸಂತೋಷದಿಂದ ಈ ಚಾಂಪಿಯನ್ಶಿಪ್ ಪಂದ್ಯಾವಳಿನಲ್ಲಿ ನಾನು ಭಾಗವಹಿಸಿದ್ದೇನೆ. ಸ್ವತಃ ಕವಿತಾ ಅವರು ಕರಾಟೆ ಪಟು, ಮತ್ತೆ 2 ಬಾರಿ ಬ್ಲ್ಯಾಕ್ ಬೆಲ್ಟ್. ನನಗೇನು ಬೆಲ್ಟ್ಗಳು ಗೊತ್ತಿಲ್ಲ ಎಷ್ಟು ಬೆಲ್ಟ್ಗಳಿದ್ದಾವೆ ಅಂತ. ಬ್ಲ್ಯಾಕ್ ಬೆಲ್ಟನ್ನು ಪಡ್ಕೊಂಡಿರ್ತಕ್ಕಂಥವರು ಅವರಿಗೆ ಕರಾಟೆನಲ್ಲಿ ಸಂಪೂರ್ಣವಾಗಿ ಅವರನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿರ್ತಕ್ಕಂಥವರು ಅವರು ಈ ಚಾಂಪಿಯನ್ಶಿಪ್ ಆಗಲಿಕ್ಕೆ ಆಸಕ್ತಿ ತಗೊಂಡು ಇದನ್ನು ಏರ್ಪಾಡು ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ಸದಾನಂದ ಸೆಟ್ಟು ಎಲ್ಲ ಕ್ರೀಡೆಗಳಿಗೆ ಪ್ರೋತ್ಸಾಹ ಅಂತ ಬಂದಿದ್ದಾರೆ, ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದು ಒಂದು ನಾನು ಸಿನಿಮಾದಲ್ಲಿ ನೋಡಿದ್ದೀನಿ ಅಷ್ಟೇ, ಬ್ರೂಸ್ಲಿ ಎಂಟರ್ ದಿ ಡ್ರ್ಯಾಗನ್ ಸಿನಿಮಾ, ಎಂಟರ್ ದಿ ಡ್ರ್ಯಾಗನ್ ಅವ್ರ ಸತ್ವ ಕೂಡ ಬಾಬಾ ಬ್ರೂಸ್ಲಿ ಅಲ್ಲಿ ನೋಡಿದೆ. ಕರಾಟೆ ಅವ್ರದ್ದು ಮುಷ್ಟಿ ಕಾಳಗ, ಇದು ಹೆಚ್ಚಾಗಿ ಸಮರ ಕಲೆ ಅಂತ ಕರೀತಾರೆ ಮುಷ್ಟಿ ಕಾಳಗ. ಸೊ ಅದು ಸೆಲ್ಫ್ ಡಿಫೆನ್ಸ್ಗೆ ಅತ್ಯಂತ ಅವಶ್ಯ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಬಹಳ ಅವಶ್ಯ. ಎಲ್ಲ ಹೆಣ್ಮಕ್ಳು ಕೂಡ, ಯಾಕಂದ್ರೆ ಹೆಣ್ಮಕ್ಳ ಮೇಲೆ ಮೇಲಿನ ಮೇಲೆ ಕೆಲವು ಪೈಶಾಚಿಕ ಮನಸ್ಥಿತಿ ಇರ್ತಕ್ಕಂಥವ್ರು ದೌರ್ಜನ್ಯಗಳನ್ನು ಮಾಡ್ತಾರೆ, ವಿಶೇಷವಾಗಿ ಲೈಂಗಿಕ ದೌರ್ಜನ್ಯಗಳನ್ನು ಮಾಡ್ತಾರೆ. ಅವನ್ನ ತಡೆಗಟ್ಟಬೇಕಾದ್ರೆ ಹೆಣ್ಮಕ್ಳು ಕರಾಟೆ ಕಲಿತಕ್ಕಂಥದ್ದು ಬಹಳ ಒಳ್ಳೆಯದು. ಎಲ್ಲ ಶಾಲೆಗಳಲ್ಲಿ ಹೆಣ್ಮಕ್ಳಿಗೆ ಕರಾಟೆ ಕಲಿಸಿದ್ರೆ ಇಂಥ ಲೈಂಗಿಕ ದೌರ್ಜನ್ಯಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಹೆಣ್ಮಕ್ಳಿಗೆ ಧೈರ್ಯ ಬರ್ತದೆ, ನಾನು ಕರಾಟೆ ಪಟ್ಟು ಅಂದ ತಕ್ಷಣನೇ ಧೈರ್ಯ ಬರ್ತದೆ, ಯಾವುದೇ ಗಂಡಸನ್ನು ಎದುರಿಸ್ತಕ್ಕಂಥ ಧೈರ್ಯ ಇರ್ತದೆ, ಶಕ್ತಿ ಇರ್ತದೆ. ಆಗ
ಇಂಥ ದೌರ್ಜನ್ಯಗಳಿಂದ ತಪ್ಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಎಲ್ಲರೂ ಕೂಡ ಕರಾಟೆ ಕಲಿಯಬೇಕು. ನಾನು ಅಂತ ಹೇಳಿದೆ, ನೀನು ಆಮೇಲೆ ವೆಯ್ಟ್ ಲಿಫ್ಟಿಂಗು ಮಾಡಿದನಂತೆ. ಮತ್ತೆ ಆ ಪವರ್ ಲಿಫ್ಟಿಂಗ್ ಅದು ಬೇರೆನಾ, ನೀ ಮಾಡಿದ್ಯಾ?